ಸಿದ್ದರಾಮಯ್ಯ ಕೋಳಿ ಸಾರು ತಿನ್ನಲಿಲ್ಲ, ಕಳಲೆ ತಿಂದ್ರು ಅಂತ ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಸ್ಪಷ್ಟನೆ ಕೊಟ್ಟಿದ್ದ. ಸಿದ್ದರಾಮಯ್ಯನವರಿಗೆ ವೀಣಾ ಅಚ್ಚಯ್ಯ ಅವರ ಮನೆಯಿಂದ ಊಟ ಬಂದಿತ್ತು, ಆರೋಪಿಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಪ್ರಿಯವಾದ ನಾಟಿ ಕೋಳು ಸಾರನ್ನು ಮಾಡಿದ್ದೆ, ಆದರೆ ಕೋಳಿ ಸಾರು ತಿನ್ನದೆ ಅಕ್ಕಿ ರೊಟ್ಟಿ ಕಳಲೆ ಮಾತ್ರ ತಿಂದ್ರು. ನಾನೇ ಸ್ವತಃ ಸಿದ್ದರಾಮಯ್ಯಗೆ ಊಟ ಬಡಿಸಿದ್ದೇನೆ ಅಂತ ಎಲ್ಲ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮಂಜು ಅಂತೇಳಿ ಮೇಡಮ್, ಸುವರ್ಣ ನ್ಯೂಸ್ ಮಾತಾಡ್ತಾ ಇದ್ದೀನಿ ಮೇಡಮ್. ಅವತ್ತು ಸಿದ್ದರಾಮಯ್ಯ ಬಂದಿದ್ದಲ್ಲ ಮೇಡಮ್, ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಫುಡ್ ಏನೆಲ್ಲ ಇತ್ತು ಮೇಡಮ್ ಫುಡ್ ಅಲ್ಲಿ? ಅಕ್ಕಿ ರೊಟ್ಟಿ ಬ್ಯಾಂಬೂ ಸುತ್ತಾರು, ಅದೇ ಕಣಲೆ ಗೊತ್ತಲ್ಲ, ಕಣಲೆ ಮತ್ತೆ ಮುದ್ದೆ ನಾಟಿಕೋಳಿ, ಮುದ್ದೆ ನಾಟಿಕೋಳಿ ಮತ್ತೆ ಅದೇ ಅಕ್ಕಿ ರೊಟ್ಟಿ ಹೇಳಿದೆ ಅಲ್ಲ, ಮತ್ತೆ ಮಾಮೂಲು ಚಿಕನ್ ಫ್ರೈ ಮಟನ್ ಫ್ರೈ ಅದೆಲ್ಲ ತಗೊಂಡ್ರ ಅವರು? ಇಲ್ಲ, ಅವ್ರು ಬೇರೆ ಅಕ್ಕಿ ರೊಟ್ಟಿ ಬೆಂದು ಸೂಪ್ ತಿಂದಿದೆ ಅಷ್ಟೇ, ಮತ್ತೆ ಒಂಚೂರು ನಾಟಿ ಕೋಳಿ ಅಕ್ಕಿ ರೊಟ್ಟಿ ತಿಂದಿದ್ದ, ಅವರು ಒಂಚೂರು ರೈಸ್ ತಿಂದ್ರಷ್ಟೇ, ಹೌದಾ? ಬೇರೆ ಏನ್ ತಿಂದಿಲ್ಲ. ನೀವ್ ಎಲ್ಲಿದ್ರಿ ಮೇಡಮ್? ಬೈಟ್ ಮಡಿಕೇರಿಲಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನು ನಾಳೆ ಬರ್ತೇನೆ ಮಡಿಕೇರಿ, ನಾನು ಬೆಂಗಳೂರಲ್ಲಿ ಇದ್ದೇನೆ. ಹೌದಾ ಮೇಡಮ್? ಈಗ ನಿಮ್ದು ನಾಡ್ದು ರೂಪರೇಷೆ ಹೇಗೆ ಮೇಡಮ್, ಅಲ್ಲಿಂದ ಬರದ 26ಕ್ಕೆ? ಅದೀಗ ಮೀಟಿಂಗ್ ಚರ್ಚೆ ನಡೀತಾ ಇದೆ. ಓಕೆ. ಇಲ್ಲಿ ಕೊಡಗಿನಲ್ಲಿ ಅದೇ ಕಾಂಗ್ರೆಸ್ ಅವರೆಲ್ಲ ಸೇರ್ತಾರೆ. ಯಾರೆಲ್ಲ ಬರ್ತಾರೆ ಮೇಡಮ್? ಅದು ಇನ್ನು ಕನ್ಫರ್ಮ್ ಆಗಿಲ್ಲ, ಬರ್ತಾರ ಅಂತ ಅವರೇ ಅವರೇ ಹೇಳಿದ್ದಾರೆ. ಸಿಎಲ್ಪಿಯಲ್ಲಿ ಎಲ್ಲ, ಸಿಎಲ್ಪಿ ಅಂದ್ರೆ ಗೊತ್ತಲ್ಲ ನಿಮಗೆ, ಅಲ್ಲೇ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ. ಇಪ್ಪತ್ತಾರಕ್ಕೆ ಕನ್ಫರ್ಮ್ ಅಲ್ಲ ಮ್ಯಾಮ್? ಹೌದೌದು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಮಂಜು ಅಂತೇಳಿ ಮೇಡಮ್, ಸುವರ್ಣ ನ್ಯೂಸ್ ಮಾತಾಡ್ತಾ ಇದ್ದೀನಿ ಮೇಡಮ್. ಅವತ್ತು ಸಿದ್ದರಾಮಯ್ಯ ಬಂದಿದ್ದಲ್ಲ ಮೇಡಮ್, ಫುಡ್ ಏನೆಲ್ಲ ಇತ್ತು ಮೇಡಮ್ ಫುಡ್ ಅಲ್ಲಿ? ಸಿದ್ದರಾಮಯ್ಯನವರು ಮೊನ್ನೆ ಕೊಡಗು ಜಿಲ್ಲೆಗೆ ಬಂದಿರುವಾಗ ಮಡಿಕೇರಿ ಸುದರ್ಶನ್ ಗೆಸ್ಟ್ ಹೌಸ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಬೇಕಾದಷ್ಟು ಮೆನುಗಳಿದ್ದವು, ನಾನೇ ಮಾಡಿಸಿದ್ದು. ಆದ್ರೆ ಅವರಿಗೆ ಪ್ರಿಯ ಅಂತವಾಗಿದೆ ಅಂತೇಳಿ ನಾನು ನಾಟಿ ಕೋಳಿ ಸಾರು ಮುದ್ದೆ ಮಾಡಿಸಿದ್ದೆ, ಮತ್ತೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಇತ್ತು. ಆದ್ರೆ ಅವತ್ತು ಸ್ಪೆಷಲ್ ಆಗಿ ಬ್ಯಾಂಬೂ ಶೂಟ್ ಗೊತ್ತಲ್ಲ ನಿಮಗೆ, ಕಣಲೆ, ಕಣಲೆ ಕರಿ, ಆಮೇಲೆ ಅಕ್ಕಿ ರೊಟ್ಟಿನೂ ಕೂಡ ಮಾಡಿಸಿದ್ದೆ ನಾನು. ನಾನೇ ಬಡಿಸಿದವಳು ಅಕ್ಕಿ ರೊಟ್ಟಿ ಕಣಲೆ ಸಾರಿಗೆ ತುಪ್ಪ ಹಾಕಿ ಅವರು ಅದನ್ನ ತಿಂದ್ರು, 2 ರೊಟ್ಟಿ ತಿಂದ್ರು. ಆಮೇಲೆ ಅವರು ಅನ್ನ ಅದೇ ರೈಸ್ ರಸಮ್ ಒಂದು ಪಲ್ಯ ಹಾಕೊಂಡು ಊಟ ಮಾಡಿದ್ರು, ನಾನ್ ವೆಜ್ ತಿಂದಿಲ್ಲ ಅವರು. ಯಾಕೆಂತ ನಾನು ಅವರಿಗೆ ಇಷ್ಟ ಅಂತ ಮಾಡಿಸಿದ್ರು ಕೂಡ ಅವರು ತಿನ್ಲಿಲ್ಲ, ಯಾಕೆಂತ ಹೇಳಿದ್ರೆ ಬೇಡಮ್ಮ ಅಂತ ಹೇಳಿದ್ರು ಅವರು. ಮತ್ತೆ ಅವರ ಜೊತೆಯಲ್ಲಿ ಬಂದವರೆಲ್ಲ ನಾನ್ ವೆಜ್ ತಿಂದು ಹೋಗಿದ್ದಾರೆ. ಯಾಕೆ ಅಂತಂದ್ರೆ ಹಿಂದೆ ಕೂಡ ಅವರು ಧರ್ಮಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಇದೇ ರೀತಿ ಒಂದು ವಿವಾದ ಆಗಿತ್ತು. ಹಾಗಾಗಿ ಈಗ ಅವರು ಕೂರ್ಗಕ್ ಬಂದಾಗ್ಲೂ ಕೂಡ ಅದನ್ನ ಎಸ್ಪೆಷಲಿ ನೀವು ಅಂದ್ರೆ ಏನು ವೀಣಾಚಯ್ಯವರೇ ಅವ್ರ ಮನೆಯಿಂದಾನೇ ಊಟ ಹೋಗಿತ್ತು ಅನ್ನೋದು ಕೂಡ ನಾನೇ ಖುದ್ದು ಬಡಿಸಿದವಳು, ನನಗೆ ಗೊತ್ತಿದೆ ಅಲ್ಲ. ಅವರಿಗೆ ಬ್ಯಾಂಬೂ ಶೂಟ್ ತುಪ್ಪ ಮತ್ತೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಆಯ್ತು. ಅವ್ರ ಅಕ್ಕಿ ರೊಟ್ಟಿ ಚೆನ್ನಾಗೇ ತಿಂದಿದ್ದಾರೆ, ಆಮೇಲೆ ರೈಸ್ ರಸನು ಅಲ್ಲೇ ಊಟ ಮಾಡಿದ್ದಾರೆ. ಅಂತೂ ನಾನು ತಮಾಷೆ ಮಾಡಿದ್ರೆ ಮುದ್ದೆ ಬೇಕಿತ್ತಲ್ಲ ಸರ್ ಅಂತ, ಇಲ್ಲ ಬೇಡಮ್ಮ ಅಂತ ಹೇಳಿದ್ರು, ತಿಂದಿಲ್ಲ ಅವರು.
ಅಂದ್ರೆ ಈಗ ಇದು ವಿವಾದ ಈಗ ಏನ್ ಸುದ್ದಿ ಆಗ್ತಿದೆ, ಇದು ಕಂಪ್ಲೀಟ್ ಸತ್ಯಕ್ಕೆ ದೂರ ಆಗಿರೋದು ಅಂತ ಹೇಳ್ತೀವಿ. ಖಂಡಿತ ಎಲ್ಲ ಏನಕ್ಕೆ ಈ ತರ ಅವ್ರ ಬಗ್ಗೆ ಈ ತರ ಒಂದು ಒಪಿನಿಯನ್ ಜನರ ಹತ್ರ ಬರ್ತದೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ. ಅವರಿಗೂ ಸ್ವಾಭಿಮಾನ, ಅವರು ದೇವ ಭಕ್ತರು ಅಂತ ನಾವೆಲ್ಲರೂ ತಿಳ್ಕೊಂಡಿರ್ಬೇಕಲ್ವಾ. ಬಹುಶಃ ಅವರು ದೇವಸ್ಥಾನಕ್ಕೆ ಹೋಗ್ತಾರೋ ಬಿಡ್ತಾರೋ ನನಗದು ಗೊತ್ತಿರ್ಲಿಲ್ಲ, ಅವರು ಟೆಂಪಲ್ಗೆ ಹೋಗ್ತಾರೆ ಅಂತಾನು. ಆದ್ರೆ ಅವತ್ತಿನ ಕುರ್ಗದ ಸ್ಪೆಷಲ್ ಫುಡ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.